ಸನ್ಮಾನ್ಯ ಶ್ರೀ ಎಚ್ ಎಸ್ ಕೆ ಅವರ ಚೆಂಡು ಹೂಗೊಂಡೆ ಸಂಕಲನದ ಪ್ರಬಂಧಗಳ ಅವಲೋಕನ. ಅವಲೋಕಿಸಿರುವವರು ಕೆ ಆರ್ ಎಸ್ ಮೂರ್ತಿ. ಈ ಹೊತ್ತು ನಾನು ಸನ್ಮಾನ್ಯ ಶ್ರೀ ಪ್ರಾಚಾರ್ಯ ಎಚ್ ಎಸ್ ಕೆ ಅವರ ಚೆಂಡು ಹೂಗೊಂಡೆ ಲಲಿತ ಪ್ರಬಂಧಗಳ ಸಂಕಲನದಿಂದ ಆಯ್ದ 8 ಪ್ರಬಂಧಗಳ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಈ ಪ್ರಬಂಧಗಳು ಅವರ ಅನೇಕ ಸಂಕಲನಗಳ ಪ್ರಬಂಧಗಳಂತೆಯೇ ಬಹಳ ಆಪ್ತವಾಗ್ತಾ ಮುದವನ್ನು ಕೊಡ್ತಾ ಒಂದು ರೀತಿಯ ಆಹ್ಲಾದಕರ ಅನುಭವವನ್ನು ಉಂಟು ಮಾಡೋದಂತೂ ಖಂಡಿತ. ಒಬ್ಬ ಲೇಖಕ ಅಥವಾ ಲೇಖಕಿ ಯಾವುದಾದರೊಂದು ವಿಷಯದ ಬಗ್ಗೆ ತನ್ನ ಆಲೋಚನೆಗಳು ಮತ್ತು ಅನಿಸಿಕೆಗಳಿಗೆ ಒಂದು ನಿರ್ದಿಷ್ಟ ರೂಪ ಕೊಟ್ಟು ಹಿತವಾಗಿ ಹದವಾಗಿ ಖಚಿತ ವಾಕ್ಯಗಳ ಭಾಷಾಶಕ್ತಿಯಿಂದ ಅರ್ಥಪೂರ್ಣವಾಗಿ ಅಭಿವ್ಯಕ್ತಿಸಿದ್ದೇ ಆದರೆ ಅದು ಒಂದು ಸಶಕ್ತ ಲಲಿತ ಪ್ರಬಂಧ ಆಗುತ್ತೆ. ಗಂಭೀರ ವಿಚಾರಗಳ ಸರಳೀಕರಣ ಮತ್ತು ಅಪಹಾಸ್ಯ ಇಲ್ಲದ ನವಿರಾದ ಹಾಸ್ಯ ಕೂಡ ಇವುಗಳ ವ್ಯಾಪ್ತಿಗೆ ಬರಬಹುದು. ಈ ಪ್ರಕಾರದಲ್ಲಿ ಪ್ರಾಚಾರ್ಯ ಎಚ್ ಎಸ್ ಕೆ ಅವರು ಅಸಾಮಾನ್ಯರಷ್ಟೇ ಅಲ್ಲ, ಬಹಳ ಗಟ್ಟಿಗರು ಕೂಡ. ಅವರ ವಿಷಯ ವ್ಯಾಪ್ತಿಯಂತೂ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ. ಅವರ ಬರಹಗಳಲ್ಲಿ ವೈವಿಧ್ಯಮಯ ವಿಚಾರ ಮತ್ತು ಸಂಗತಿಗಳು ಲಹರಿಯ ಬೆನ್ನೇರಿ ಲಲಿತಮಯವಾಗಿ ಬಿಚ್ಚಿಕೊಳ್ಳುತ್ತಾ ಮನಸ್ಸಿಗೆ ಮುದ ನೀಡುತ್ತೆ. ಆ ತರಹ ಅವು ಆಡ ಮಾತಿನಲ್ಲಿ ಆಪ್ತವಾಗಿ ಎದುರು ನಿಂತು ಲೇಖಕನ ನೆನಪಿನಂಗಳದ ಮನದ ಭಿತ್ತಿ ಚಿತ್ರಗಳಂತೆ ಗೋಚರ ಆಗುತ್ತೆ. ಅವರು ತಮ್ಮ ಮನೋಲಹರಿಯನ್ನು ನಾವು ಕೇಳೋದಕ್ಕೆ ಅಂತ ಹಸ ಚಾಪೆ ತಾನೆ ಎಂತಹದು, ಸಹಜ ಚಿತ್ರಣದ ಚಾಪೇನೆ. ಆದರೆ ಅದು ಅಲ್ಲಾವುದ್ದೀನನ ಹಾರೋ ರತ್ನಗಂಬಳಿ ಹಂಗೆ ನಮ್ಮನ್ನು ವಿವಿಧ ವಿಸ್ಮಯ ಲೋಕಗಳಿಗೆ ಕರ್ಕೊಂಡು ಹೋಗೋದಂತೂ ಖಂಡಿತ. ಎಚ್ ಎಸ್ ಕೆ ಅವರು ಓದುಗರನ್ನು ತಮ್ಮತ್ತ ಸೆಳಕೊಂಡು ವಿಹರಿಸುವ ಜಾಣ್ಮೆಯನ್ನು ಯಥೇಚ್ಛವಾಗಿ ತಮ್ಮ ಪ್ರಬಂಧಗಳಲ್ಲಿ ತೋರಿಸಿದ್ದಾರೆ. ನಾನು ಅವಲೋಕನಕ್ಕೆ ಎಂದು ಆಯ್ದುಕೊಂಡಿರ್ತಕ್ಕಂತಹ ಚೆಂಡು ಹೂಗೊಂಡೆ ಸಂಕಲನದಲ್ಲಿ ಒಟ್ಟು 15 ಪ್ರಬಂಧಗಳಿದೆ. ಅದರಲ್ಲಿನೂ 8 ಪ್ರಬಂಧಗಳ ಬಗ್ಗೆ ಒಂದು ಕಿರುಪರಿಚಯ ಮೊದಲು ಮಾಡಿಕೊಂಡು ಬಿಟ್ಟರೆ ನಂತರ ಅವುಗಳ ಬಗ್ಗೆ ದೀರ್ಘವಾದ ಅವಲೋಕನಕ್ಕೆ ಗಮನ ಹರಿಸಬಹುದು. ಸಂಕಲನದ ಶೀರ್ಷಿಕೆ ಪ್ರಬಂಧವೇ ಆಗಿರ್ತಕ್ಕಂಥ ಚೆಂಡು ಹೂಗೊಂಡೆ ಒಂದು ವ್ಯಾಮೋಹ ಪ್ರಬಂಧ ಎಂದು ನನಗೆ ಅನಿಸಿದ್ದು. ಎಚ್ ಎಸ್ ಕೆ ಅವರಿಗೆ ಅವ್ರ ಊರಿನ ಜೊತೆಗೆ ಒಂದು ವಿಶಿಷ್ಟ ರೀತಿಯ ಅವಿನಾಭಾವ ಸಂಬಂಧ. ಅವರಿಗೆ ಅವ್ರ ಊರಿನ ಮೋಹಕ ಚೆಲುವಿನ ಚೆಂಡು ಹೂಗೊಂಡೆಗಳದೇ ಆಕರ್ಷಣೆ. ಅವರ ವಿದ್ವತ್ಪೂರ್ಣ ಲೇಖನಿನಲ್ಲಿ ಊರ ಹೊಳೆ ಮತ್ತು ಊರ ಹೂವು ಆಪ್ತವಾಗಿ ಕೌಶಲ್ಯಪೂರ್ಣವಾಗಿ ಹೊರಹೊಮ್ಮಿದೆ ಅಂತ ಹೇಳಬಹುದು. ಮರ ಮಾತಾಡಿದ್ದು ಒಂದು 10 ಪೇಜುಗಳ ಲಂಬ ಪ್ರಬಂಧ. ಶೀರ್ಷಿಕೆಯೇ ಹೇಳೋ ಹಾಗೆ ಪ್ರಬಂಧದ ಕೇಂದ್ರ ವಸ್ತು ಮರ. ಸಾಲು ಮರಗಳಿಂದ ತಂಪು ತುಂಬಿದ್ದ ಸಣ್ಣ ರಸ್ತೆಯೊಂದನ್ನು ಅಗಲಿಸೋ ಯೋಜನೆಯಲ್ಲಿ ಮರಗಳ ಮಾರಣ ಹೋಮ ಆಗಿ ಹೋಗುತ್ತೆ. ಆಗ ಭಾರಿ ಮರವೊಂದರ ಜೊತೆ ಅವರ ಸಂವಾದ ಸಾಗುತ್ತೆ. ಇಲ್ಲಿ ನಮ್ಮ ವಿವೇಕ ಆಚಾರ ವಿಚಾರ ಮತ್ತು ಕ್ಷಮತೆ ಇಲ್ಲದೆ ಮಾಡೋ ಕೆಲಸಗಳ ಬಗ್ಗೆ ಪ್ರಶ್ನೆ ಧಾರಾಳವಾಗಿ ಹೇಳುತ್ತೆ. ಚುಟುಕಾಗಿ ಹೇಳಬೇಕು ಅಂತ ಅಂದರೆ ಆಸಕ್ತರೆಲ್ಲರೂ ಓದಲೇಬೇಕಾದಂತಹ ಒಂದು ಪ್ರಬುದ್ಧ ಗಂಭೀರ ಬರಹ ಇದಾಗಿದೆ. ಕತ್ತಲೆ ಬೆಳಕು ಪ್ರಬಂಧದಲ್ಲಿ ಒಂದು ಮದುವೆಯ ಸಡಗರದ ಸನ್ನಿವೇಶವೇ ಹಿನ್ನೆಲೆ. ಆ ಹಿನ್ನೆಲೆಯಲ್ಲಿ ಎಚ್ ಎಸ್ ಕೆ ಅವರು ಶುಭ ಕಾರ್ಯಗಳ ಸಮಯದಲ್ಲಿ ದೀಪ ಆರಿದರೆ ಅಪಶಕುನ ಅಂತನ್ನೋ ಪ್ರಚಲಿತ ನಂಬಿಕೆಯ ಬಗ್ಗೆ ತಿಳಿಸ್ತಾ ಅದೊಂದು ಅರ್ಥ ತಾತ್ಪರ್ಯ ಇಲ್ಲದ ಮೂಢನಂಬಿಕೆ ಅಂತ ಹೇಳ್ತಾ ಅವರ ನಿಲ್ಲದೆ ಓಡ ವಿಚಾರಧಾರೆಯಲ್ಲಿ ಅನೇಕ ಆಧ್ಯಾತ್ಮಿಕ ಚಿಂತನೆಗಳ ಹೊಳಹುಗಳನ್ನು ಚಿಮ್ಮಿಸಿದ್ದಾರೆ. ಮತ್ತೊಂದು ಬರಹ ಗೌರಜ್ಜನ ಹುಟ್ಟುಹಬ್ಬ. ಈ ಪ್ರಬಂಧದಲ್ಲಿ ಒಂದು ಊರು, ಆ ಊರಿನಲ್ಲಿ ಗೌರಜ್ಜ ಎಂಬ ವಿಸ್ಮಯ ತುಂಬಿದ ವ್ಯಕ್ತಿ. ಅವನೊಬ್ಬ ಭಗ್ನ ಪ್ರೇಮಿ, ಮಕ್ಕಳಿಗೆ ಅವನೊಬ್ಬ ಕಿಂದರ್ಜೋಗಿಯಂತೆ. ಅವನ ಹುಟ್ಟುಹಬ್ಬದ ಪ್ರಸಂಗವೇ ವಸ್ತುವಿನ ಕೇಂದ್ರ. ಸಂಕಲನದ ಇನ್ನೊಂದು ಬರಹ ಸೀಮಾ ಪುರುಷರು. ಇದು ಒಂದು ಲಘು ಪ್ರಬಂಧ. ಇದರಲ್ಲಿ ತಾತ ಮೊಮ್ಮಗನ ಸಂಭಾಷಣೆಯಲ್ಲಿ ಸೀಮಾ ಪುರುಷರು ಅಂತನೋ ಪದಪುಂಜಕ್ಕೆ ಅರ್ಥದ ಅನ್ವೇಷಣೆ ಆಗುತ್ತೆ. ಅದು ತಾತ ಮತ್ತು ಮೊಮ್ಮಗನ ನಡುವೆ ಆಗತಕ್ಕಂತಹ ಪ್ರಶ್ನೋತ್ತರಗಳ ರೀತಿಯಲ್ಲಿ ಓದುವಾಗ ಉಲ್ಲಾಸಕರವಾಗಿ ಓದಿಸಿಕೊಂಡು ಹೋಗುವಂತಹ ಪ್ರಬಂಧ. ಕಂಬಿ ಕಿತ್ತ ನೀರಾಜಿ ಪ್ರಬಂಧದಲ್ಲಿ ದಶಕಗಳ ಹಿಂದೆ ಬೀದಿಯಲ್ಲಿ ರಾಗವಾಗಿ ಕೂಗ್ತಾ ಬರ್ತಾ ಇದ್ದಂಥ ವ್ಯಾಪಾರಿಗಳ ಬಗ್ಗೆ ಬರೆದಿದ್ದಾರೆ. ಆ ವ್ಯಾಪಾರಿಗಳು ಬಂದಾಗೆಲ್ಲ ಮಕ್ಕಳುಗಳಲ್ಲಿ ಹೇರಳವಾಗಿ ಚರ್ಚೆ ಆಗ್ತಾ ಇತ್ತು ಅಂತ ಹೇಳ್ತಾ ಅವತ್ತಿನ ದಿನದ ಸಂಸಾರಗಳ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಕೂಡ ದೃಷ್ಟಿ ಹರಿಸಿದ್ದಾರೆ. ಇನ್ನು ಚಪ್ಪಲಿ ಚಿತ್ತ ಪ್ರಬಂಧ. ಈ ಪ್ರಬಂಧದ ಶೀರ್ಷಿಕೆಯೇ ಮನಸ್ಸಿನಲ್ಲಿ ಕೌತುಕ ಮೂಡಿಸುತ್ತೆ.
ಓದ್ತಾ ಓದ್ತಾ ಹೋದ ಹಾಗೆ ಚಪ್ಪಲಿ ಚಿತ್ತ ಚಪ್ಪಲಿ ಬಗ್ಗೆಯೇ ಬರೆದ ಲಘು ಪ್ರಬಂಧ ಮಾತ್ರವಲ್ಲದೆ ಗಂಭೀರ ಚಿಂತನೆಗಳಿಂದ ಹೊಳಹು ಪಡೆಯುತ್ತಾ ಹೋಗುತ್ತೆ. ಚಪ್ಪಲಿ ಅಂತ ಅನ್ನೋದು ಕೇವಲ ಚಪ್ಪಲಿ ಮಾತ್ರ ಆಗದೆ ಆತ್ಮವನ್ನು ತಳೆಯುತ್ತಾ ನಮ್ಮನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು ಬಿಡುತ್ತೆ. ಇನ್ನು ಕೊನೆಯದಾಗಿ ಕಾಗೆ ಪುರಾಣ ಅಂತನ್ನೋದು ಮನೋರಂಜನಾತ್ಮಕ ಲಘು ಪ್ರಬಂಧ. ಇದರಲ್ಲಿ ಕಾಗೆಯ ಸ್ವಭಾವ, ಅದರ ಜೀವನ ಚಿತ್ರ, ಅದರ ಬಗ್ಗೆ ಜನರಿಗೆ ಇರೋ ತಾತ್ಸಾರ ಇತ್ಯಾದಿಗಳ ಬಗ್ಗೆ ಬರೀತಾ, ಕಾಗೆ ಕೆಲಸಕ್ಕೆ ಬಾರದ ದಡ್ಡ ಪ್ರಾಣಿ ಏನಲ್ಲ, ಅದು ಸಹ ಒಂದು ಬುದ್ಧಿವಂತ ಪಕ್ಷಿಯೇ ಅಂತನೋ ವಾದವನ್ನು ಮಂಡಿಸ್ತಾರೆ. ಸಂಕಲನದ ಶೀರ್ಷಿಕ ಬರಹ ಆಗಿರತಕ್ಕಂಥ ಚೆಂಡು ಹೂಗೊಂಡೆ ಪ್ರಬಂಧದ ಪ್ರಾರಂಭನೇ ಬಹಳ ಚೆನ್ನ. ಮಳೆಗಾಲ ನಿಂತು ಪೈರೆಲ್ಲ ಕಾಳನ್ನು ಹೊತ್ಕೊಂಡು ನಿಂತಿರೋ ದೃಶ್ಯಕ್ಕೆ ಮನೆ ಎಚ್ ಎಸ್ ಕೆ ಅವರ ವಿದ್ವತ್ಪೂರ್ಣ ಲೇಖನಿನಲ್ಲಿ ಒಂದು ಪದ್ಯಾನೇ ಮೂಡಿಬಿಡುತ್ತೆ. ಹೊಳೆ ಬೆಳಗಿ ಜಾರುವುದು ಗಿಳಿನೆಗೆದು ಹಾರುವುದು, ಹೊಳೆ ಬೆಳಗಿ ಜಾರುವುದು ಗಿಳಿನೆಗೆದು ಹಾರುವುದು, ಬೆಳೆದ ಹೊಲ ಬಿಸಿಲಲ್ಲಿ ಮಲಗಿರುವುದು, ಬೆಳೆದ ಹೊಲ ಬಿಸಿಲಲ್ಲಿ ಮಲಗಿರುವುದು, ತಿಳಿಯಾದ ಬಾನಿನಲ್ಲಿ ಬಿಳಿ ಮುಗಿಲು ತೇಲುವುದು, ತಿಳಿಯಾದ ಬಾನಿನಲ್ಲಿ ಬಿಳಿ ಮುಗಿಲು ತೇಲುವುದು, ಮಳೆ ಸೋತದಳದಂತೆ ಕರೆದಡಗಿತು, ಮಳೆ ಸೋತದಳದಂತೆ ಕರೆದಡಗಿತು. ಊರಿನ ಹೊಳೆಯ ಎಡಬಲೆಗಳಲ್ಲಿ ಎರಡು ತೋಳುಗಳಂತೆ ನಾಲೆಗಳಿದ್ದು ಹೊಳೆ ನಮ್ಮನ್ನು ತಬ್ಬಿಕೊಂಡಿದೆ ಅಂತ ಅವರ ಮಾತಿನಲ್ಲಿ ತಾ ನಿಂತ ನೆಲದ ಪ್ರೀತಿಯ ತೀವ್ರತೆ ಎಷ್ಟೊಂದು ಎನ್ನಿಸದೇ ಇರೋದು ನಮಗೆಲ್ಲ. ಅವರಿಗೆ ಅವರ ನೆನಪಿನ ಮೋಸೆಯಲ್ಲಿ ಮಾಗಿ ಬೆಳಗಿದ ಬಣ್ಣ ಬಣ್ಣದ ಚೆಂಡು ಹೂಗಳದೇ ಆಕರ್ಷಣೆ. ಎಂಥ ಸೊಗಸು, ಎಂಥ ಚೆಲುವು ಎನ್ನುತ್ತಾ ಅವರ ಊರಿನ ಹೂವಿನ ವಿಶೇಷತೆಯನ್ನು ವಿಧವಿಧವಾಗಿ ಬಣ್ಣಿಸಿ ಆನಂದ ಪಡೆಯುತ್ತಾರೆ. ಪ್ರಬಂಧದ ಓಟದಲ್ಲಿ ಚೆಲುವಿನ ತೆರೆ ಕಳಚಿ ಬೀಳ್ತಾ ಇದ್ದ ಹಾಗೆಯೇ ನೋವಿನ ತೆರೆ ಎದ್ದೇಳ್ತಾ ಹೋಗುತ್ತೆ. ಅಯ್ಯೋ ಈಗ ಆ ಊರು ಕಲಾಹೀನ ಅಂತ. ಮಣ್ಣಿನ ವಾಸನೆಯ ಜೊತೆ ಜೊತೆಗೆ ಕಂಡ ಬದಲಾವಣೆಗಳ ಸೀಳು ಲಘು ನೋವಿನ ಅಲೆಯನ್ನು ಹೊರಗಡೆಸ್ತೇನೋ ಅಂತ ನಮಗೆ ಅನ್ನಿಸುತ್ತೆ. ಎಚ್ ಎಸ್ ಕೆ ಅವರ ಹೆಣಿಗೆಯ ಹಂದರವೇ ಹಾಗೆ, ಮನಸ್ಸನ್ನು ಹರಿಬಿಟ್ಟು ಚಿಂತನೆಯ ಎಳೆಗಳನ್ನು ಹೊಸಿಯೋದು, ಅದರಲ್ಲೇ ಹೊಸತನದ ಆಕರ್ಷಣೆ. ಅವರ ಜೊತೆ ನಮ್ಮ ವಿಹಾರ. ಅವರ ವಿದ್ವತ್ಪೂರ್ಣ ಲೇಖನಿನಲ್ಲಿ ಹೊಳೆ ಹೂವು ಬಹಳ ಆಪ್ತವಾಗಿ, ಮಾರ್ಮಿಕವಾಗಿ, ಕೌಶಲ್ಯಪೂರ್ಣವಾಗಿ ಈ ಪ್ರಬಂಧದಲ್ಲಿ ಹರಿದು ಬಂದು ಇದೊಂದು ಉತ್ತಮ ಪ್ರಬಂಧ ಎಂಬ ಅಭಿಪ್ರಾಯ ನಮಗೆ ಕೊಡುತ್ತೆ. ಮರ ಮಾತಾಡಿತು ಒಂದು 10 ಪೇಜ್ಗಳ ಲಂಬ ಪ್ರಬಂಧ. ಶೀರ್ಷಿಕೆನೇ ಹೇಳೋ ಹಾಗೆ ಈ ಪ್ರಬಂಧದ ಕೇಂದ್ರ ವಸ್ತು ಮರ. ಸಾಲು ಮರಗಳಿಂದ ತಂಪು ತುಂಬಿದ್ದ ಸಣ್ಣ ರಸ್ತೆಯೊಂದನ್ನು ಅಗಲಿಸುವ ಯೋಜನೆಯಲ್ಲಿ ಮರಗಳ ಮಾರಣ ಹೋಮ ಆಗಿಬಿಡುತ್ತೆ. ಅಲ್ಲಿದ್ದ ಸುತ್ತಮುತ್ತಲಿನ ಜನರಿಗೆ ಆತ್ಮೀಯರನ್ನು ಕಳೆದುಕೊಂಡಂತಹ ಸಂಕಟದ ಪರಿಸ್ಥಿತಿ. ಮರ ಸ್ಥಿರ, ಆದರೆ ಈಗ ಅಸ್ಥಿರ, ಒಂದು ರೀತಿಯ ದ್ವಂದ್ವ ಸ್ಥಿತಿ. ಎಚ್ ಎಸ್ ಕೆ ಅವರ ಸ್ಥಿರ ಆಚರ ಶಬ್ದಗಳ ಆಟದಲ್ಲಿ ಅಳಲು ಹೇಳುತ್ತದೆ ಮಹಾಪಾಠ. ಭಾರಿ ಮರವೊಂದರ ಜೊತೆ ಅವರ ಸಂವಾದ. ಇದರಲ್ಲಿ ಮೊದಲು ಮಾತನಾಡೋದು ಮರನೇ. ಕೇಳಿಯೂ ಕೇಳಿಸಿದ ಧ್ವನಿಯಲ್ಲಿ ಮರ ಅಪ್ಪಿಸ್ಗುಟ್ತಾ ಇರುತ್ತೆ. ಈ ಬರಹದಲ್ಲಿ ಓದುಗರ ಜೊತೆನೂ ಸಂಭಾಷಣೆಯನ್ನು ಇಟ್ಟುಕೊಳ್ಳತಕ್ಕಂತಹ ಚಮತ್ಕಾರನ ಎಚ್ ಎಸ್ ಕೆ ಅವರು ತೋರಿಸಿದ್ದಾರೆ. ಮರಕ್ಕೆ ಪೂಜೆ ಮಾಡೋದು ನಮ್ಮ ಸಂಪ್ರದಾಯ. ಮನುಷ್ಯ ಕಪಟಿನೂ ಹೌದು ಕಟುಕನೂ ಹೌದು ಅಂತನ್ನೋ ಚಾಟಿಯೇಟು ಆ ಕಾರಣಕ್ಕೆ ಇಲ್ಲಿ ಬೀಳುತ್ತೆ. ನೋವನ್ನು ಅನುಭವಿಸುವ ವ್ಯಗ್ರ ಮನಸ್ಸಿನ ಪ್ರತಿಕ್ರಿಯೆ ಹಾಗೆ. ಮರ ಸಭ್ಯತೆ ಸಂಸ್ಕೃತಿಗಳನ್ನು ಪ್ರಶ್ನೆ ಮಾಡಿ ಅಳುತ್ತಾ ಇರತಕ್ಕಂತಹ ಸನ್ನಿವೇಶ. ಕೊನೆಯಲ್ಲಿ ಮರಗಳು ಸಾವನ್ನಪ್ಪುತ್ತವೆ. ಇಲ್ಲಿ ನಮ್ಮ ವಿವೇಕ, ಆಚಾರ ವಿಚಾರ ಮತ್ತು ಕ್ಷಮತೆ ಇಲ್ಲದೆ ಮಾಡೋ ಕೆಲಸಗಳ ಬಗ್ಗೆ ಪ್ರಶ್ನೆ ಹೇಳುತ್ತೆ. ಒಟ್ಟಾರೆಯಾಗಿ ನನ್ನ ಅಭಿಪ್ರಾಯದಲ್ಲಿ ಇದೊಂದು ಸಾಹಿತ್ಯಾಸಕ್ತರೆಲ್ಲರೂ ಓದಲೇಬೇಕಾದಂತಹ ಪ್ರಬುದ್ಧ ಗಂಭೀರ ಬರಹ. ಕತ್ತಲೆ ಬೆಳಕು ಪ್ರಬಂಧದಲ್ಲಿ ಒಂದು ಮದುವೆಯ ಸಡಗರದ ಸನ್ನಿವೇಶನೇ ಹಿನ್ನೆಲೆ. ಆ ಹಿನ್ನೆಲೆಯಲ್ಲಿ ಎಚ್ ಎಸ್ ಕೆ ಅವರು ಶುಭ ಕಾರ್ಯಗಳ ಆರಂಭ ಸಮಯದಲ್ಲಿ ದೀಪ ಆರಿದರೆ ಅಪಶಕುನ ಅಂತನ್ನೋ ಪ್ರಚಲಿತ ನಂಬಿಕೆ ಬಗ್ಗೆ ಬರೆದಿದ್ದಾರೆ. ಇಲ್ಲಿ ವರ ಛತ್ರದೊಳಗೆ ಪ್ರವೇಶ ಮಾಡ್ತಾ ಇದ್ದ ಹಾಗೆಯೇ ಜಗಜಗ ಅಂತ ಉರಿತಾ ಇದ್ದ ವಿದ್ಯುತ್ ದೀಪಗಳು ಹಾರು ಹೋಗಿಬಿಟ್ಟು
ವರನ ತಂದೆಗೆ ಇದೇನು ಅಪಶಕುನ ಆಗೋಯ್ತಲ್ಲ ಅಂತ ಆತಂಕ ಬರುತ್ತೆ. ಮದುವೆ ಮುಂದುವರಿಯೋ ಬಗ್ಗೆನು ಕಳವಳ ಮೂಡುತ್ತೆ. ಆದರೆ ದೀಪ ಬೇಗಲೇ ಬಂದು ಎಲ್ಲ ಸರಿ ಹೋಗುತ್ತೆ. ಇಲ್ಲಿ ದೀಪ ಆರಿದ್ರೆ ಅಪಶಕುನ ಅಂತ ಅನ್ನೋದು ಒಂದು ಅರ್ಥ ತಾತ್ಪರ್ಯ ಇಲ್ಲದ ಮೂಢನಂಬಿಕೆ, ಯಾವ ಶಾಸ್ತ್ರಗಳು ಅದನ್ನು ಹೇಳಿಲ್ಲ ಅಂತ ಎಚ್ ಎಸ್ ಕೆ ಅವರು ಮಂಡಿಸಿದ್ದಾರೆ. ಪ್ರಪಂಚದಲ್ಲಿ ಕತ್ತಲೆಯೇ ಶಾಶ್ವತ, ಬೆಳಕು ಚಂಚಲ ಮತ್ತು ಅದು ನಶ್ವರ. ಬೆಳಕನ್ನು ಆರಾಧಿಸ್ಬಿಟ್ಟು ಕತ್ತಲೆಗೆ ಯಾಕೆ ಹೆದರ್ಕೋಬೇಕು ಅಂತನೋ ಪ್ರಶ್ನೆ ಹಾಕಿ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ. ಬೆಳಕು ಕತ್ತಲೆಗಳ ಅಸ್ತಿತ್ವದ ಬಗ್ಗೆ ಸೂಕ್ಷ್ಮ ವಿಚಾರಗಳನ್ನು ತೆರೆದಿಡ್ತಾ ಹೋಗ್ತಾರೆ. ಕತ್ತಲೆ ಬಗ್ಗೆ ಕವಿ ಖಯ್ಯಾಮ್ನ ಪಿಂದೆಸೆಯ ಬಾಗಿಲಿನ ಬೀಗಕ್ಕೆ ಕೈಯಿಲ್ಲ, ಪಿಂದೆಸೆಯ ಬಾಗಿಲಿನ ಬೀಗಕ್ಕೆ ಕೈಯಿಲ್ಲ, ಮುಂದೆಸೆಯ ತೆರೆಯೆತ್ತಿ ನೋಡಲಳವಲ್ಲ, ಈ ಎಡೆಗಳೆರಡು ದಿನ ನೀವು ನಾವೆಂಬ ನುಡಿ ಆಡುವೆವು, ಬಳಿಕಿಲ್ಲ ನೀವು ನಾವುಗಳು, ನೀವು ನಾವೆಂಬ ನುಡಿ ಆಡುವೆವು, ಬಳಿಕಿಲ್ಲ ನೀವು ನಾವುಗಳು. ಕತ್ತಲೆಯಲ್ಲಿ ಹುಟ್ಟಿ ಕತ್ತಲೆಯನ್ನೇ ಸೇರುವ ಜೀವಕ್ಕೆ ಕತ್ತಲೆಂದರೆ ಆಗದು, ಕತ್ತಲೆಯಲ್ಲಿ ಹುಟ್ಟಿ ಕತ್ತಲೆಯನ್ನೇ ಸೇರುವ ಜೀವಕ್ಕೆ ಕತ್ತಲೆಂದರೆ ಆಗದು ಅಂತ ಹೇಳ್ತಾ ಬೆಳಕಿನೊಂದಿಗೆ ಸ್ವಲ್ಪ ಸಮಯ ಚೆಲ್ಲಾಟ ಆಡೋ ಒಂದು ಪತಂಗ ಕೊನೆಗೆ ಸೇರೋದು ಕತ್ತಲನ್ನೇ ಅಲ್ವೇ ಅಂತ ಹೇಳ್ತಾರೆ. ಕತ್ತಲೆ ಇರುವಾಗ ಬೆಳಕನ್ನು ಹಂಬಲಿಸೋದು ಮನುಷ್ಯನ ಸಹಜ ಆಶಯ. ಆದರೆ ಕತ್ತಲಿಗೆ ಅಂಜದೆ ಬೆಳಕನ್ನು ಮಾತ್ರ ಆರಾಧಿಸದೆ ನಮ್ಮ ಜೀವನ ಸಾಗಬೇಕು ಅಂತನೋ ಮಹತ್ತರ ಪಾಠವೊಂದನ್ನು ಈ ಪ್ರಬಂಧದಲ್ಲಿ ಹೇಳ್ತಾರೆ. ವೈಜ್ಞಾನಿಕವಾಗಿ ಜಗತ್ತಿನ ಹುಟ್ಟಿನ ಬಗ್ಗೆ, ಆ ಹುಟ್ಟಿಗೂ ಮುಂಚಿನ ಸ್ಥಿತಿಯ ಬಗ್ಗೆ ಪಾಶ್ಚಾತ್ಯರ ಬಿಗ್ ಬ್ಯಾಂಗ್ ಥಿಯರಿ ಪ್ರತಿಪಾದಿಸೋದನ್ನೇ ನಮ್ಮ ಸಂಸ್ಕೃತಿಯನ್ನು ಸಹ ವೇದಕಾಲದ ನಾಸ್ತಿಯ ಸೂಕ್ತ ಯಾವತ್ತೋ ಹೇಳಿಯಾಗಿದೆಯಲ್ಲ, ಆ ಚಿಂತನೆಯ ಸಾರವನ್ನೇ ಎಚ್ ಎಸ್ ಕೆ ಅವರು ಸಹ ಬಿಡಿಸಿ ಹೇಳ್ತಾ ಪ್ರಪಂಚ ಸೃಷ್ಟಿಯಾಗೋದಕ್ಕೆ ಮೊದಲು ಎಲ್ಲವೂ ಶೂನ್ಯವೇ. ಶೂನ್ಯ ಅಂದ್ರೇನು? ಕತ್ತಲು. ಕತ್ತಲೆ ಶಾಶ್ವತ. ದೇವರು ಶಾಶ್ವತ ಅಂತ ನಾವು ಹೇಳ್ತೀವಿ, ಆವಾಗ ಕತ್ತಲೆಯೂ ಶಾಶ್ವತ, ದೇವರು ಶಾಶ್ವತ ಎಂತಾದರೆ ದೇವರು ಕತ್ತಲೆ ತಾನೆ, ದೇವರು ಜ್ಯೋತಿ ಸ್ವರೂಪ ಅನ್ನೋ ಕಲ್ಪನೆಗೆ ತಿರುಳಿಲ್ಲ ಅಂತ ಹೇಳ್ತಾರೆ. ದೇವರು ಕತ್ತಲು ರೂಪಿ ಅಂತನೋ ಗ್ರೀಕ್ ತತ್ವಜ್ಞಾನಿ ಹಿರಾಕ್ಸಿಟಸ್ನ ಚಿಂತನೆಯನ್ನು ಸಮರ್ಥನೆ ಮಾಡ್ತಾರೆ. ಕತ್ತಲಿನ ಗರ್ಭದಲ್ಲಿ ಬೆಳಕು ಬಂದು ಹೋಗ್ತಾ ಇರುತ್ತೆ. ಹೇಗೆ ಅಂತಂದರೆ ಮದುವೆ ಮನೆಯಲ್ಲಿ ವಿದ್ಯುತ್ ದೀಪ ಬಂದು ಹೋಗಿ ಮಾಡ್ತಲ್ಲ ಹಾಗೆ ಅಂತಾರೆ. ಒಟ್ಟಿನಲ್ಲಿ ಈ ಪ್ರಬಂಧ ಎಲ್ಲ ಓದುಗರಿಗೂ ಚಿಂತನೆಯ ಟಾನಿಕ್ ಕುಡಿಸೋದಂತೂ ಖಂಡಿತ. ವಿಷಯ ಜ್ಞಾನ ಹೆಚ್ಚಾಗಿದ್ದಷ್ಟು ಪ್ರಬಂಧದ ಸಾರ ಮತ್ತು ಸಾಂದ್ರತೆ ಹೆಚ್ಚಾಗ್ತಾ ಹೋಗಿ ಓದುಗರನ್ನು ಖಂಡಿತವಾಗಿ ಸೆಳೆದುಕೊಳ್ಳುತ್ತೆ ಅಂತನ್ನೋದು ನನ್ನ ಅಭಿಪ್ರಾಯ. ಗೌರಜ್ಜನ ಹುಟ್ಟುಹಬ್ಬ ಪ್ರಬಂಧ ಓದ್ತಾ ಇರುವಾಗ ಇದೇನೋ ಈ ಬರಹ ಒಂದು ಮಾರ್ಮಿಕ ಕಥೆನೋ ಅಥವಾ ಪ್ರಬಂಧನೋ ಅಂತನೋ ಸಂದೇಹ ನನಗೆ ಬಂದಿತ್ತು. ಸನ್ನಿವೇಶ ಮತ್ತು ಸಂಗತಿಗಳು ಕತೆ ಮಾದರಿನಲ್ಲಿದ್ದರು, ವಿಚಾರ ಮತ್ತು ಚಿಂತನೆ ನಿರೂಪಣೆ ಪ್ರಬಂಧದ ಹಾಗೆ ಇದ್ದಿದ್ದರಿಂದ ಸಮಾಧಾನ ಆಯಿತು. ಗೌರಜ್ಜ ಊರಿನಲ್ಲಿ ಒಬ್ಬ ವಿಸ್ಮಯ ತುಂಬಿದ ವ್ಯಕ್ತಿ. ಅವನೊಬ್ಬ ಭಗ್ನ ಪ್ರೇಮಿ, ಜೀವನ ಸಂಗಾತಿಯಲ್ಲದೆ ಬದುಕನ್ನು ಸಾಗಿಸ್ತವ. ಅನುಭವಿ ಅಜ್ಜ ಗೌರಜ್ಜ ಅಂತ ಹೆಸರು ಪಡ್ಕೊಂಡಿದ್ದ. ಮಕ್ಕಳಿಗೆ ಅವನೊಬ್ಬ ಕಿಂದರ್ಜೋಗಿ ಹಾಗೆ, ಯಾಕೆಂದರೆ ಅವನು ಹೇಳ್ತಾ ಇದ್ದ ಕಥೆಗಳದೇ ಆಕರ್ಷಣೆ. ಅದಕ್ಕೆ ಅವನ ಸುತ್ತ ಎಲ್ಲ ಸೇರೋರು. ಅವನ ವಯಸ್ಸು ಅವನಿಗೆ ತಿಳಿದಂತೆ, ಹಾಗಂತ ಅವನು ಹೇಳ್ಕೊಂಡಿದ್ದು. ಮಕ್ಕಳ ಮೇಲಿನ ಪ್ರೀತಿಯ ಕುರುಹಾಗೆ ವರ್ಷಕ್ಕೊಮ್ಮೆ ಅವನಿಗೆ ಹುಟ್ಟುಹಬ್ಬ ಆಚರಣೆ ಆಗ್ತಾ ಇತ್ತು. ಇದಿಷ್ಟು ಪ್ರಬಂಧದಲ್ಲಿನ ಕಥಾಕೇಂದ್ರ. ಗೌರಜ ಮಕ್ಕಳಿಗೆ ಹೇಳ್ತಿದ್ದ ಕತೆಗಳಲ್ಲಿ, ಆ ಕತೆಗಳ ಒಳಸುಳಿಗಳಲ್ಲಿ ಬದುಕಿಗೆ ಸಾಕಷ್ಟು ಪಾಠ ಇರ್ತಾ ಇತ್ತು. ಹಾಗಾಗಿ ಬಹಳ ಜನ ಅವನ ಅಭಿಮಾನಿಗಳಾಗಿದ್ದರು. ಅಂತಹ ಗೌರಜ ಸತ್ತಾಗ ಅವನ ಅಭಿಮಾನಿಗಳು ಎಲ್ಲರಿಗೂ ತುಂಬಲಾರದ ನಷ್ಟವಾಗಿಬಿಡುತ್ತೆ. ಉಳಿದದ್ದೇನು? ಉಳಿದದ್ದು ಮಿದುಳು ಹೊಕ್ಕ ನೆನಪುಗಳು ಅಷ್ಟೆ. ಇದೊಂದು ಮನಸ್ಸಿನಲ್ಲಿ ಬಹುಕಾಲ ನಿಲ್ಲುವಂತಹ ವಿಶಿಷ್ಟ ಪ್ರಬಂಧ. ಇಲ್ಲಿ ಎಚ್ ಎಸ್ ಕೆ ಅವರ ಮನೆದಾಳದ ಚಿಂತನೆಗಳಿಗೆ ಗೌರಜ್ಜನ ಮನಸ್ಸು ಮತ್ತು ಮಾತು ಇದೆ ಅಂತ ಹೇಳೋದು ನನ್ನ ಮಾತು. ಸೀಮಾ ಪುರುಷರು ಒಂದು ಲಘು ಪ್ರಬಂಧ. ಇದರಲ್ಲಿ ತಾತ ಮೊಮ್ಮಗನ ಸಂಭಾಷಣೆಯಲ್ಲಿ ಸೀಮಾ ಪುರುಷರು ಅಂತನೋ ಪದಪುಂಜಕ್ಕೆ ಅರ್ಥದ ಅನ್ವೇಷಣೆ ಆಗುತ್ತೆ ಪ್ರಶ್ನೋತ್ತರಗಳ ರೀತಿಯಲ್ಲಿ. ಸೀಮೆ ಎಂದ್ರೇನು, ಸೀಮಾ ಪುರುಷ ಎಂದ್ರೇನು ಅನ್ನೋ ಪ್ರಶ್ನೆಗಳಿಗೆ ಅರ್ಥದ ಹುಡುಕುವಿಕೆಯ ಜೊತೆ ಜೊತೆಗೆ ವಿಶ್ಲೇಷಣೆ ಆಗುತ್ತೆ.
ತಾತ ಮತ್ತೆ ಮೊಮ್ಮಗನ ನಡುವೆ ಚುರುಕಿನ ಸಂಭಾಷಣೆ ಅದು ಹಾಸ್ಯ ಸೇರಿಸಿಕೊಂಡು ಸಾಗ್ತಾ ಹೋಗುತ್ತೆ ಈ ಬರಹ ಸ್ವಾರಸ್ಯಕರವಾಗಿ ಓದುಗರಲ್ಲಿ ಉಲ್ಲಾಸ ತುಂಬುತ್ತೆ ಅಂತ ನನ್ನ ಅಭಿಪ್ರಾಯ ಕಂಬಿ ಕಿತ್ತ ನಿರಾಜಿ ಈ ಪ್ರಬಂಧದಲ್ಲಿ ಶ್ರೀಯುತ ಎಚ್ ಎಸ್ ಕೆ ಅವರು ದಶಕಗಳ ಹಿಂದೆ ಬೀದಿನಲ್ಲಿ ರಾಗವಾಗಿ ಕೂಗ್ತಾ ಬರ್ತಾ ಇದ್ದಂಥ ವ್ಯಾಪಾರಿಗಳ ಬಗ್ಗೆ ಬರೆದಿದ್ದಾರೆ ಅವರುಗಳು ಇಂಪಾಗಿ ಕೂಗ್ತಾ ಬರ್ತಿದ್ರೆ ಆ ಧ್ವನಿ ಕೇಳಿದ ಕೂಡಲೇ ಬಹಳ ಖುಷಿಯಾಗ್ತಿತ್ತು ಅಂತ ಬರೀತಾ ಆ ಬೀದಿ ವ್ಯಾಪಾರಿಗಳಲ್ಲಿ ಒಬ್ಬೊಬ್ಬರದು ಒಂದೊಂದು ತರಹದ ಕೂಗು ಒಬ್ಬೊಬ್ಬರದು ಒಂದೊಂದು ರೀತಿಯ ಸರಕು ಅಂತ ಹೇಳ್ತಾ ಮಕ್ಕಳಿಗಂತೂ ಬಹಳ ಮಜಾ ಸಿಗ್ತಾ ಇತ್ತು ಅವರುಗಳ ಬಗ್ಗೆ ಮಕ್ಕಳಲ್ಲಿ ಬಹಳ ಚರ್ಚೆ ಆಗ್ತಾ ಇತ್ತು ಅಂತ ಹೇಳಿ ಒಂದೊಂದು ಸರ್ತಿ ಮಕ್ಕಳ ಹತ್ರ ಪಿಪಿ ತುತ್ತೂರಿ ರಾಗಮಲ್ಕೆ ತಗೊಳ್ಳೋದಕ್ಕೆ ಕೈಯಲ್ಲಿ ಕಾಸು ಇರ್ತಿಲ್ಲ ಅಂತಂದರೆ ಬೇಸರ ಪಟ್ಕೊಳ್ತಿದ್ರು ಅಂತ ಹೇಳ್ತಾ ಅಂದಿನ ಕಾಲದ ಸಂಸಾರಗಳ ಆರ್ಥಿಕ ಸಮಸ್ಯೆಗಳ ಬಗ್ಗೆನೂ ದೃಷ್ಟಿ ಹರಿಸಿದ್ದಾರೆ ಬಾವಿನಲ್ಲಿ ಪಾತ್ರೆ ತೆಗೆಯವನು ಬಾವಿಗಿಳಿದು ನೀರಿನಲ್ಲಿ ಮುಳುಗಿದಾಗ ಅವನ ಧ್ವನಿ ಏಕೆ ಕಡಿಮೆ ಆಗ್ತಾ ಇತ್ತು ಅಂತ ಅನ್ನೋದಕ್ಕೆ ಆರ್ಕಿಮಿಡಿಸ್ನ ಸಿದ್ಧಾಂತ ದೊಡ್ಡ ಮಕ್ಕಳು ಅಂದರೆ ಓದಿದಂಥ ಮಕ್ಕಳ ಬಾಯಿಂದ ಪಾಠ ಚಿಕ್ಕ ಮಕ್ಕಳಿಗೆ ಬರ್ತಾ ಇತ್ತು ಹಾಗೆಯೇ ಕರಡಿಗುಮ್ಮ ಮತ್ತು ಹಾವಾಡಿಗರು ಪ್ರತ್ಯಕ್ಷ ಆದರೆ ಅಕ್ಕಮಹಾದೇವಿ ಬಸವಣ್ಣನವರ ವಚನದ ಸಾಲುಗಳು ಹೊರಬೀಳ್ತಾ ನಂಬಿಕೆ ಮೂಢನಂಬಿಕೆಗಳ ಬಗ್ಗೆ ಚರ್ಚೆ ಹುಟ್ಕೊಳ್ತಾ ಇತ್ತು ಅಂತ ಹೇಳ್ತಾರೆ ಆಮೇಲೆ ಆರ್ ಕಾಸಿಗೆ ಡಬ್ಬದ ಪೆಟ್ಟಿಗೆನಲ್ಲಿ ಅಂದರೆ ಅದನ್ನು ಸಿನಿಮಾ ನೋಡೋ ಥರ ನೋಡೋ ಅಂಥ ಪೆಟ್ಟಿಗೆಗಳು ಬರ್ತಾ ಇತ್ತು ಅವನ ರಸ್ತೆಯಲ್ಲಿ ಆ ಥರ ಪೆಟ್ಟಿಗೆಗಳಲ್ಲಿ ಬೊಂಬೈ ನೋಡು ಕಲ್ಕತ್ತಾ ನೋಡು ದಿಲ್ಲಿ ನೋಡು ದ್ವೀಪಾಂತರ ನೋಡು ಅಂತ ಜಗತ್ ಪ್ರದರ್ಶನನೂ ಆಗ್ತಾ ಇತ್ತು ಅಂತ ಹೇಳ್ತಾ ಆ ಸಂದರ್ಭನ ವಿವರಿಸುವಾಗ ವಾಸ್ತವಕ್ಕಿಂತ ಕಲ್ಪನೆಯೇ ಆಪ್ಯಾಯಮಾನ ಜಗತ್ತು ಬರೀ ಬರಡು ಅಂತನೋ ವೇದಾಂತದ ಪಾಠ ಅನುಸರಿಸಿಬಿಟ್ಟು ಓದಗ್ರನ್ನ ಮತ್ತೊಂದು ಚಿಂತನೆಯ ಲೋಕಕ್ಕೆ ಸೆಳೆದೊಯ್ಯುವಂತಹ ಚಮತ್ಕಾರನ ತೋರಿದ್ದಾರೆ ಇದೊಂದು ಉತ್ತಮ ಪ್ರಬಂಧ ಅಂತ ನನಗೆ ಅನ್ನಿಸ್ತು ಚಪ್ಪಲಿ ಚಿತ್ತ ಪ್ರಬಂಧದ ಶೀರ್ಷಿಕೆನೇ ಬಹಳ ಕುತೂಹಲಕಾರಿ ಅದನ್ನು ಓದ್ತಾ ಓದ್ತಾ ಅಲ್ಲಲ್ಲಿ ತೂರು ಬರೋ ಗಂಭೀರ ಚಿಂತನೆಗಳ ಹೊಳಹು ಬಹಳ ಚೆನ್ನಾಗಿ ಮೂಡ್ತಾ ಹೋಗುತ್ತೆ ಅದು ಹೇಗಪ್ಪ ಅಂತಂದರೆ ಬೂಟಿನ ಮುಂಭಾಗದ ಸೀಳಿನ ಇಕ್ಕೆಲಗಳ ತೂತುಗಳಲ್ಲಿ ಹೇಗೆ ಲೇಸೊಂದು ಲೇಸಾಗಿ ತೂರುತ್ತಾ ಬೂಟನ್ನು ಭದ್ರಗೊಳಿಸುತ್ತದೋ ಹಾಗೆ ಅವರ ಸ್ವಾನುಭವ ಸೋಪಜ್ಞತೆ ಸೃಜನಶೀಲತೆ ಇತ್ಯಾದಿಗಳ ಸಹಕಾರದಲ್ಲಿ ಅವರು ಚಪ್ಪಲಿ ಅನ್ನೋದನ್ನು ಕೇವಲ ಚಪ್ಪಲಿ ಅಂತ ಮಾತ್ರವೇ ನೋಡದೆ ಅದಕ್ಕೆ ಮೈ ಬಾಯಿ ಮನಸ್ಸು ಮತ್ತು ಆತ್ಮವನ್ನು ಕೊಟ್ಟು ಒಂದು ವಿಶಿಷ್ಟ ಅವತಾರವನ್ನೇ ಸೃಷ್ಟಿಸಿ ನಮ್ಮನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು ಬಿಡ್ತಾರೆ ಚಪ್ಪಲಿಯೂ ನಮ್ಮನ್ನು ಆಕ್ರಮಿಸಿಕೊಂಡು ಬಿಡುತ್ತದೆ ಸೋಲ್ ಅಂದರೆ ಹಟ್ಟೆಯನ್ನು ಸೋಲ್ ಅಂದರೆ ಆತ್ಮವನ್ನು ಎರಡನ್ನೂ ಚರ್ಚೆ ಮಾಡ್ತಾ ಅಟ್ಟೆ ನೀನೆಟ್ಟಗಿರದಿದ್ದರೆ ನಾ ಕೆಟ್ಟೆ ಅಂತ ಆತ್ಮದ ಮಹತ್ವವನ್ನೇ ತೆಗೆದಿಡ್ತಾರೆ ಮನುಷ್ಯನ ದೇಹದ ಅಂಗಾಂಗಗಳಲ್ಲಿ ವಿಕೇಂದ್ರೀಕೃತ ಚಿಂತನೆ ಮತ್ತು ಕ್ರಿಯಾ ಸಾಮರ್ಥ್ಯ ಇದ್ದುದರಿಂದಲೇ ಮನುಷ್ಯ ಡೈನೋಸಾರ್ಗಳಂತೆ ನಾಮಾವಶೇಷವಾಗಲಿಲ್ಲ ಅಂತ ಹೇಳ್ತಾ ಮನುಷ್ಯನ ಚಲನಶೀಲತೆನೇ ಇವತ್ತಿನ ನಾಗರಿಕತೆಯ ಪ್ರಧಾನ ಲಕ್ಷಣ ಅಂತನೋ ತಿಳುವಳಿಕೆಯತ್ತ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಪ್ರಬಂಧದ ಸಾಲುಗಳನ್ನು ಗಾಢವಾಗಿ ಗಮನಿಸ್ತಾ ಹೋದರೆ ಚಪ್ಪಲಿನ ಅವರು ಮನುಷ್ಯನಿಗೆ ಹೋಲಿಸ್ತಾ ತನ್ನ ಅಂತರಂಗವನ್ನು ಹೊಕ್ಕು ನೋಡಿ ತಾನು ಕಂಡದ್ದನ್ನು ಚಪ್ಪಲಿಯ ಅಂತರಂಗದಲ್ಲೇನಾದರೂ ಇಟ್ಟುಬಿಟ್ರೆ ಅಂತನ್ನೋ ಪ್ರಶ್ನೆ ನಮ್ಮಲ್ಲಿ ಮೂಡೋದು ಸಹಜ ಇದು ಅವರ ಅನೇಕ ಪ್ರಬಂಧಗಳ ವರಸೆನೂ ಇದೇ ರೀತಿಯಲ್ಲಿ ಇರೋದರಿಂದ ಇರಬಹುದು ಎಂದು ಅನಿಸುತ್ತೆ ಈ ಪ್ರಬಂಧವನ್ನು ಓದಿ ಮುಗಿಸಿದಾಗ ಮಾತ್ರ ಒಂದು ಉತ್ತಮ ಭಾವನಾಲೋಕದಲ್ಲಿ ವಿಹರಿಸಿ ಬಂದಂತೆ ಆಗೋದರಲ್ಲಿ ಸಂದೇಹವೇ ಇಲ್ಲ ಕಾಗೆ ಪುರಾಣ ಪ್ರಬಂಧದಲ್ಲಿ ಮಾನ್ಯ ಎಚ್ ಎಸ್ ಕೆ ಅವರು ಕಾಗೆಯ ಸ್ವಭಾವ ಕಾಗೆಯ ಜೀವನ ಚಿತ್ರ ಅದಕ್ಕೆ ಜನ್ಮತಃ ಅಂಟಿಕೊಂಡ ಶನಿ ಯಾಕೆ ಅಂತಂದರೆ ಶನಿಗೆ ಅದು ವಾಹನ ಅಂತನ್ನೋ ಕಲ್ಪನೆ ನಮ್ಮಲ್ಲಿ ಇರೋದ್ರಿಂದ ಮತ್ತು ಜನರಿಗಿರೋ ತಾತ್ಸಾರ ಇತ್ಯಾದಿಗಳ ಬಗ್ಗೆ ಬರೀತಾ ಕಾಗೆ ಕೆಲಸಕ್ಕೆ ಬಾರದ ದಡ್ಡ ಪ್ರಾಣಿ ಏನಲ್ಲ ಅದು ಸಹ ಒಂದು ಬುದ್ಧಿವಂತ ಪಕ್ಷಿಯೇ ಅಂತನ್ನೋ ವಾದವನ್ನು ಮುಂದೆ ಇಡ್ತಾರೆ ನೀರಡಿಕೆಯಾದಾಗ ಹೂಜಿಗೆ ಕಲ್ಲು ತುಂಬಿಸಿ ನೀರು ಕುಡಿದದ್ದು ಮತ್ತು ತನ್ನ ಮೊಟ್ಟೆಗಳನ್ನು ತಿಂದುಬಿಡ್ತಾ ಇದ್ದಂಥ ಹಾವಿನ ಉಪಟಳಕ್ಕೆ ರಾಜಕುಮಾರಿಯ ಚಿನ್ನದ ಸರವನ್ನು ಅದರ ಬಿಲದೊಳಕ್ಕೆ ಹಾಕಿ ರಾಜಭಟರು ಆ ಬಿಲವನ್ನು ಅಗೆದು ಹಾವನ್ನು ಬಡಿದು ಕೊಂದಂಥ ಕಥೆಗಳನ್ನು ದೃಷ್ಟಾಂತಗಳಂತೆ ಈ ಪ್ರಬಂಧದಲ್ಲಿ ಹೇಳ್ತಾರೆ ಒಟ್ಟಾರೆ ಇದನ್ನು ಒಂದು ಮನೋರಂಜನಾತ್ಮಕ ಲಘು ಪ್ರಬಂಧ ಅಂತ ಹೇಳಬಹುದು
ಇನ್ನು ಕೊನೆ ಮಾತಾಗಿ ನಾನು ಹೇಳಕ್ಕೆ ಇಷ್ಟಪಡೋದಿಷ್ಟೇ, ಎಚ್ ಎಸ್ ಕೆ ಅವರ ಪ್ರಬಂಧಗಳು ಕೇವಲ ಕಲ್ಪನೆಯ ಬರಹಗಳಲ್ಲ, ಅವುಗಳಲ್ಲಿ ಸ್ವಾನುಭವ, ಚಿಂತನೆ, ಆಗು ಹೋಗುಗಳ ಬಗ್ಗೆ ಅವ್ರಿಗಿದ್ದ ಕಳಕಳಿ ಎಲ್ಲನೂ ಸಹಜವಾಗಿ ಎದ್ದು ನಿಲ್ತಾ ಅವರ ಮಹಾನ್ ವ್ಯಕ್ತಿತ್ವಕ್ಕೆ ಬೆಳಕು ಚೆಲ್ಲುತ್ತೆ. ಅವರ ಜ್ಞಾನ, ನಿರೂಪಣಾ ವೈವಿಧ್ಯತೆ ಮತ್ತು ಬರಹಗಳ ಮೇಲಿನ ಹತೋಟಿ ಎಲ್ಲನೂ ಬೆರಗು ಮೂಡಿಸುತ್ತೆ. ಅಷ್ಟು ಪ್ರಬುದ್ಧ, ಅರ್ಥಪೂರ್ಣ ಮತ್ತು ಚೆಂದ ಅವರ ಪ್ರಬಂಧಗಳು. ಇಲ್ಲಿ ಸಾಹಿತ್ಯ ಅನ್ನೋದು ಕೇವಲ ತೃಪ್ತಿಗಾಗಿ ಅಥವಾ ಪಾಂಡಿತ್ಯ ನಿರೂಪಣೆಗಷ್ಟೇ ಅಲ್ಲದೆ ಸಮಾಜದ ನಡವಳಿಕೆಗಳಲ್ಲಿನ ದೋಷಗಳನ್ನು ತಿದ್ದಿಕೊಳ್ಳೋದಕ್ಕೆ ಸಹಾಯ ಮಾಡಬೇಕು, ಮಾರ್ಪಾಡುಗಳಿಗೆ ಅವಕಾಶ ಕೊಡಬೇಕು ಅಂತನ್ನೋ ವಿಚಾರದಲ್ಲಿ ಅವರ ತುಡಿತವನ್ನು ಈ ಬರಹಗಳಲ್ಲಿ ಕಾಣಬಹುದು. ಇವರ ಬರಹಗಳಿಗೆ ಪ್ಲ್ಯಾನಿಂಗ್ ಅನ್ನೋದೇ ಇರಲಿಲ್ವೇನೋ ಅಂತ ಅನಿಸುತ್ತೆ. ಚಿಂತೆ ಹರಿದಂತೆ ಹರವು ನಿಲುವುಗಳ ಅನಾವರಣ ಆಗಿರುತ್ತೆ. ನಾನಂತೂ ಈ ಬರಹಗಳನ್ನು ಬಹಳವಾಗಿ ಆನಂದಿಸಿದ್ದೇನೆ, ನೀವು ಸಹ ಓದಿ ಆನಂದಿಸಬಹುದು ಅಂತ ಅಂದುಕೊಳ್ತೇನೆ. ಇದುವರೆಗೆ ನನ್ನ ಮಾತುಗಳಿಗೆ ನಿಮ್ಮ ಕಿವಿಗಳನ್ನು ಕೊಟ್ಟಿದ್ದಕ್ಕೆ ವಂದನೆಗಳು. ನಮಸ್ಕಾರ.